ಹಾಯ್ ಫ್ರೆಂಡ್ಸ್, ಮಸ್ತ್ಮಗಳ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ರಾಜಸ್ಥಾನದಲ್ಲಿ ಒಂದು ಅಚ್ಚರಿಯ ಮೆಡಿಕಲ್ ಮಿರಾಕಲ್ ಅನ್ನಬಹುದಾದಂತಹ ಅಪರೂಪದ ಘಟನೆ ನಡೆದಿದೆ. ಅಲ್ಲಿನ ಬಾರ್ಮರ್ ಅನ್ನೋ ಒಂದು ಹಳ್ಳಿಯಲ್ಲಿ ಸುಮೇರ್ ಸಿಂಗ್ ಮತ್ತು ಸೋಹನ್ ಸಿಂಗ್ ಅನ್ನುವಂತಹ ಇಬ್ರು ಅವಳಿ ಮಕ್ಕಳಿರ್ತಾರೆ. ಹುಟ್ಟಿದ ಆರಭ್ಯದಿಂದ ಅದೇ ಊರಲ್ಲಿ ಇಬ್ಬರು ಬೆಳೀತಾರೆ. ಆದರೆ 25-26 ವಯಸ್ಸಿಗೆ ಬಂದ ತಕ್ಷಣ ಕುಟುಂಬದ ನಿರ್ವಹಣೆ ಅವರಿಗೆ ಕಷ್ಟ ಆಗುತ್ತೆ. ಹೀಗಾಗಿ ಸುಮೇರ್ ಸಿಂಗ್ ಅಪ್ಪನಿಗೆ ಹೆಗಲಾಗೋಣ ಅಂತ ದೂರದ ಗುಜರಾತ್ನ ಸೂರತ್ನಲ್ಲಿ ಕೆಲಸ ಹುಡ್ಕೊಳ್ತಾರೆ. ಅತ್ತ ಸೋಹನ್ ಸಿಂಗ್ ಊರಿನಲ್ಲೇ ಗ್ರೇಡ್ 2 ಟೀಚರ್ ಪರೀಕ್ಷೆಗೆ ಸಿದ್ಧವಾಗ್ತಾ ಇರ್ತಾರೆ. ಹೀಗಿದ್ದಂತಹ ಅವರ ಸುಂದರ ಕುಟುಂಬಕ್ಕೆ ದೊಡ್ಡ ಆಘಾತವೊಂದು ಬಂದೊದಗಿದೆ. ಸೂರತ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುಮೇರ್ ಸಿಂಗ್ ಫೋನ್ನಲ್ಲಿ ಮಾತಾಡ್ತಾ ಮಹಡಿಯಿಂದ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾನೆ. ಆದರೆ ಈ ಶಾಕ್ ಅನ್ನು ತಡ್ಕೊಳ್ಳೋಷ್ಟರಲ್ಲೇ ಈ ಕುಟುಂಬಕ್ಕೆ ಮತ್ತೊಂದು ಆಘಾತ ಬಂದೊದಗಿದೆ. ಸುಮೇರ್ ಸಿಂಗ್ ಸಾವಿನ ಸುದ್ದಿ ತಲುಪಿ ಗಂಟೆಯೊಳಗೇನೆ ಇತ್ತ ಸೋಹನ್ ಸಿಂಗ್ ಕೂಡ ಶವವಾಗಿ ಪತ್ತೆಯಾಗಿದ್ದಾನೆ. ಗುರುವಾರ ಬೆಳಗ್ಗೆ ಮನೆಯಿಂದ ಸ್ವಲ್ಪವೇ ದೂರದಲ್ಲಿದ್ದ ಕೊಳದಲ್ಲಿ ನೀರು ತರೋದಕ್ಕೆ ಹೋಗಿದ್ದಾಗ ಸೋಹನ್ ಸಿಂಗ್ ಕೊಳದಲ್ಲೇ ಬಿದ್ದು ಆತನು ಕೂಡ ಮೃತಪಟ್ಟಿದ್ದಾನೆ. ನೀರು ತರಲು ಹೋದವ ಎಷ್ಟೊತ್ತಾದರೂ ವಾಪಸ್ ಬರದೇ ಇದ್ದಾಗ ಕುಟುಂಬದ ಸದಸ್ಯರು ಅವರನ್ನು ಹುಡ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕೊಳದಲ್ಲಿ ಆತ ಮೃತದೇಹವಾಗಿ ಪತ್ತೆಯಾಗಿದ್ದಾರೆ. ಅವಳಿಗಳಿಬ್ಬರು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಇದೇ ರೀತಿ ಒಂದೇ ರೀತಿಯಲ್ಲಿ ಸಾವನ್ನಪ್ಪಿರೋದು ಎಲ್ಲರನ್ನ ದಿಗ್ಭ್ರಮೆಗೊಳಿಸಿದೆ. ಇದು ಕೇವಲ ಒಂದು ಕೋಇನ್ಸಿಡೆನ್ಸಾ ಅಥವಾ ಇದರಲ್ಲಿ ಬೇರೆ ಏನಾದರೂ ಇದೆಯಾ ಅನ್ನುವಂತಹ ಒಂದು ಅನುಮಾನವನ್ನು ಕೂಡ ಹುಟ್ಟುಹಾಕಿದೆ. ಸ್ನೇಹಿತರೆ, ಇದು ಒಂದೇ ಪ್ರಕರಣ ಅಲ್ಲ. ಕಳೆದ ವರ್ಷ ಕೂಡ ಉತ್ತರ ಪ್ರದೇಶದ ಮೀರತ್ನಲ್ಲಿ ಇದೇ ರೀತಿ ಘಟನೆಯೊಂದು ನಡೆದಿತ್ತು. ರೇಮಂಡ್ ರಾಫೆಲ್ ಮತ್ತು ಸೋಜಾ ಅನ್ನೋ ದಂಪತಿಗಳಿಗೆ ಇಬ್ರು ಅವಳಿ ಮಕ್ಕಳು ಹುಟ್ಟಿದ್ರು. ಅವರಿಗೆ ಜಾಯ್ ಫ್ರೆಡ್ ವರ್ಗೀಸ್ ಗ್ರೆಗೊರಿ ಮತ್ತು ರಾಲ್ಫ್ರೆಡ್ ಜಾರ್ಜ್ ಗ್ರೆಗೊರಿ ಅಂತ ಹೆಸರಿಡಲಾಗಿತ್ತು. ಬಾಲ್ಯದಲ್ಲಿ ಒಟ್ಟಿಗೆ ಸಮಯ ಕಳೆದಂತಹ ಇಬ್ರು ಕೂಡ ಕಂಪ್ಯೂಟರ್ ಇಂಜಿನಿಯರಿಂಗ್ ಅನ್ನೇ ಕೋರ್ಸ್ ಆಗಿ ಆಯ್ಕೆ ಮಾಡಿಕೊಂಡಿದ್ರು. ಅದೃಷ್ಟ ಎಂಬಂತೆ ಇಬ್ಬರಿಗೂ ಕೂಡ ಹೈದರಾಬಾದ್ನಲ್ಲೇ ಕೆಲಸ ಸಿಕ್ಕಿತ್ತು. ಸೊ ಟೀಚರ್ ಆಗಿ ಕುಟುಂಬದ ನೊಗ ಹೊತ್ತಿದ್ದ ತಂದೆ ತಾಯಿಯವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇ ಇವರಿಬ್ಬರ ಕನಸಾಗಿತ್ತು. ಇದಕ್ಕಾಗಿ ಇಬ್ರು ಕೂಡ ಕೊರಿಯಾಗ ಹೋಗಿ ದುಡಿದು ನಂತರ ಜರ್ಮನಿಯಲ್ಲಿ ಕೆಲಸ ಮಾಡುವಂತಹ ಕನಸನ್ನ ಇಟ್ಕೊಂಡಿದ್ರು. ಸೊ ಹೀಗೆಲ್ಲ ಅಂದುಕೊಂಡಂತೆ ಸಾಕ್ತಾ ಇದ್ದಂತಹ ಅವರ ಬದುಕಿನಲ್ಲಿ ಇದ್ದಕ್ಕಿದ್ದಂತೆ ಕೋವಿಡ್ ಮಹಾಮಾರಿ ತನ್ನ ಕ್ರೌರ್ಯವನ್ನ ತೋರಿಸೋದಕ್ಕೆ ಶುರು ಮಾಡಿತು. ಅಸಹಜ ಎಂಬಂತೆ ಇಬ್ಬರಿಗೂ ಕೂಡ ಏಪ್ರಿಲ್ 24 ಕೋವಿಡ್ ಸೋಂಕು ತಗುಲಿತ್ತು. ಇದಾದ ನಂತರ ಇಬ್ರಿಗೂ ಜ್ವರ ಬಂದಿತ್ತು. ಸೊ ಜ್ವರ ಬಂದ ನಂತರ ಜಸ್ಟ್ ಜ್ವರ ತಾನೆ, ಸೊ ಮನೆಯಲ್ಲೇ ಗುಣ ಆಗಬಹುದು ಅಂತ ಕುಟುಂಬ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದರೆ ಯಾವಾಗ ಆಕ್ಸಿಜನ್ ಲೆವೆಲ್ 90 ಕೆಳಗಿಳಿತೋ ಡಾಕ್ಟರ್ಗಳು ಕಡ್ಡಾಯವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲೇಬೇಕು ಅಂತ ಹೇಳಿದರು. ಸೊ ಹೀಗಾಗಿ ಮೇ 1 ಇಬ್ಬರನ್ನು ಕೂಡ ಒಂದೇ ಆಸ್ಪತ್ರೆಗೆ ಸೇರಿಸಲಾಯಿತು. ಆಸ್ಪತ್ರೆಯಲ್ಲಿ ಸ್ವಲ್ಪ ಚೇತರಿಕೆ ಆದ ನಂತರ ಇಬ್ಬರನ್ನು ಡಾಕ್ಟರ್ಸ್ ICU ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದರು. ಆದರೆ ತಂದೆ ಗ್ರೆಗೊರಿ ಇನ್ನೆರಡು ದಿನ ಇರಲಿ ಅಂತ ಹೇಳಿದ್ದಕ್ಕೆ ಶಿಫ್ಟ್ ಮಾಡಿರಲಿಲ್ಲ. ಸೊ ಇನ್ನೇನು ಎಲ್ಲ ಸರಿ ಹೋಯ್ತಲ್ವಾ, ಇಬ್ಬರು ಮಕ್ಕಳು ಆರಾಮಾಗಿ ಮನೆಗೆ ವಾಪಸ್ ಆಗ್ತಾರೆ ಅನ್ಕೊಳ್ಳೋಷ್ಟರಲ್ಲಿ ಅನಾಹುತ ಸಂಭವಿಸಿ ಹೋಯ್ತು. ಮೇ 13 ಕಾಲ್ ಮಾಡಿದ ಡಾಕ್ಟರ್ಸ್ಗಳು ಜಾಯ್ ಫ್ರೆಡ್ ಸಾವನ್ನಪ್ಪಿರೋದಾಗಿ ಹೇಳಿದರು. ರೇಮಂಡ್ ದಂಪತಿಗೆ ಈ ಒಂದು ಸುದ್ದಿ ಕೇಳಿ ಆಕಾಶವೇ ಕಳಚಿದಂತಾಯ್ತು. ಇಂತಹ ಸಂದರ್ಭದಲ್ಲೇ ಆಸ್ಪತ್ರೆಯಿಂದ ರಾಲ್ಫ್ರೆಡ್ ಕೂಡ ಕಾಲ್ ಮಾಡಿದರು. ಅಸ್ವಸ್ಥ ಧ್ವನಿಯಲ್ಲೇ ಮಾತಾಡ್ತಾ ತಾನು ಗುಣ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಜಾಯ್ ಫ್ರೆಡ್ ಬಗ್ಗೆ ಕೇಳಿದಾಗ ಆಸ್ಪತ್ರೆಯಲ್ಲಿರೋರಿಗೆ ಆಘಾತದ ಸುದ್ದಿ ಹೇಳಬಾರ್ದು ಅನ್ನೋ ಕಾರಣಕ್ಕೆ ತಂದೆ ತಾಯಿಗಳು ಸುಳ್ಳು ಹೇಳ್ತಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಜಾಯ್ ಫ್ರೆಡ್ ಅನ್ನ ದಿಲ್ಲಿಯ ಆಸ್ಪತ್ರೆಯೊಂದಕ್ಕೆ ಶಿಫ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಆದರೆ ಒಂದೇ ಕರುಳಿನ ಬಳ್ಳಿಯನ್ನ ಹಂಚಿಕೊಂಡು ಹುಟ್ಟಿದ್ದಂತಹ ರಾಲ್ಫ್ರೆಡ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನೇರಾನೇರವಾಗಿ ಹೇಳ್ಬಿಡ್ತಾರೆ. ಇದಾಗಿ ಮರುದಿನವೇ ರಾಲ್ಫ್ರೆಡ್ ಕೂಡ ಹಸು ನೀಗಿದ ಸುದ್ದಿ ರೇಮಂಡ್ ದಂಪತಿಗಳ ಕಿವಿಗೆ ಬೀಳುತ್ತೆ. ಇನ್ನು ಕಳೆದ ವರ್ಷ ಇಂಗ್ಲೆಂಡ್ನ ಶಫೀಲ್ಡ್ನಲ್ಲಿ ಕೂಡ ಇಂತಹದೇ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಅಲಾನ್ ಬೇಟ್ಸ್ ಮತ್ತು ಜಾಫ್ ಬೇಟ್ಸ್ ಅನ್ನೋ ಅವಳಿ ಸಹೋದರರು ಹುಟ್ಟಿನಿಂದ ತುಂಟರು, ನೋಡೋಕೆ ಒಂದೇ ಥರ ಇದ್ದಿದ್ರಿಂದ ಎಲ್ಲರನ್ನೂ ಕೂಡ ಸತಾಯಿಸ್ತಾ ಇದ್ರು. ಅಲಾನ್ ಅನ್ಕೊಂಡು ಜಾಫ್, ಜಾಫ್ ಅನ್ಕೊಂಡು ಅಲಾನ್ ನಟಿಸ್ತಾ ಇದ್ರು. ಇವರ ಕಾಟ ಎಷ್ಟಿತ್ತು ಅಂತಂದ್ರೆ ತಲೆ ಕೆಟ್ಟು ಅವರ ಶಾಲೆಯ ಶಿಕ್ಷಕರು ಇಬ್ಬರಿಗೂ ಅವರ ಶರ್ಟ್ ಮೇಲೆ ಅವರ ಹೆಸರನ್ನ ಸ್ಟಿಚ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಇಂತಹ ತುಂಟ ಸೋದರರು ಮದುವೆ ಆಗೋ ತನಕ ಜೊತೆಗೆ ಬೆಳೆದರು. ಅಲಾನ್ ಎಲೆಕ್ಟ್ರಿಷಿಯನ್ ಆಗಿ ನಂತರ ಕಂಪ್ಯೂಟರ್ ಇಂಜಿನಿಯರ್ ಆದರೆ ಜಾಫ್ ಕನ್ಸ್ಟ್ರಕ್ಷನ್ ಟ್ರೇಡರ್ ಆದರು. ತದನಂತರ ಜಾಫ್ ತಮ್ಮ ಮಕ್ಕಳ ಜೊತೆಗೆ ರಾಧಾರಾಮ್ಗೆ ಮೂವ್ ಆದರು. ಅಲಾನ್ ಅಲ್ಲೇ ಉಳ್ಕೊಂಡ್ರು. ಹೀಗಿದ್ರು ಕೂಡ ಇಬ್ಬರು ಕ್ರಿಸ್ಮಸ್ಸಿಗೆ ನ್ಯೂ ಇಯರ್ಗೆ ಒಟ್ಟಿಗೆ ಸೇರೋದನ್ನು ತಪ್ಪಿಸ್ತಾ ಇರಲಿಲ್ಲ.
ರಿಟೈರ್ ಆದ್ಮೇಲಂತೂ ಅಲಾನ್ ಸ್ಪೇನ್ ನ ದ್ವೀಪ ಟೆನರಿಫ್ಗೆ ಶಿಫ್ಟ್ ಆದ್ರು. ಈಗ ಇಬ್ಬರ ನಡುವೆ ದೊಡ್ಡ ಸಾಗರವೇ ಇದ್ರೂ ಕೂಡ ವಿಡಿಯೋ ಕಾಲ್ ಮೂಲಕ ಸಂಪರ್ಕದಲ್ಲೇ ಇದ್ರು, ಆಗಾಗ ಮಾತಾಡ್ತಾ ಇದ್ರು. ಹೀಗಿರುವಾಗ 70 ವರ್ಷ ವಯಸ್ಸಿನ ಅಲಾನ್ಗೆ ಥ್ರೋಟ್ ಕ್ಯಾನ್ಸರ್ ಆಗಿ ಕೆಲವೇ ತಿಂಗಳು ಬದುಕುಳಿಯೋದು ಅನ್ನೋ ವಿಷಯ ಗೊತ್ತಾಯ್ತು. ಇದನ್ನ ತಿಳಿದಂತಹ ಅಲಾನ್ ಮಕ್ಕಳಾದ ಶೆಲ್ಲಿ ಮತ್ತು ಆಂಡ್ರೂ ತಂದೆಯನ್ನ ನೋಡೋದಕ್ಕೆ ಹೋಗ್ತಾ ಇದ್ರು. ಆದ್ರೆ ಮಾರ್ಗ ಮಧ್ಯದಲ್ಲಿ ಶಾಕಿಂಗ್ ಸುದ್ದಿಯೊಂದು ಅವರ ಕಿವಿಗೆ ಬಿತ್ತು. ಅಂಕಲ್ ಜಾಫ್ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿರೋದು ಗೊತ್ತಾಗಿತ್ತು. ಸೊ ತಂದೆಯವರನ್ನ ಕರೆದುಕೊಂಡೇ ಅಂತಿಮ ಸಂಸ್ಕಾರಕ್ಕೆ ಹೋದ್ರಾಯ್ತು ಅಂತ ಹೋಗಿ ನೋಡಿದ್ರೆ ಅಲಾನ್ ರೂಮ್ನ ಮೂಲೆಯೊಂದರ ಕಡೆಗೆ ದಿಟ್ಟಿಸುತ್ತಾ ಐ ಆಮ್ ಆನ್ ಮೈ ವೇ, ಐ ವಿಲ್ ಸಿ ಯು ಸೂನ್, ಅಂದರೆ ನಾನು ಕೂಡ ಬರ್ತಾ ಇದ್ದೀನಿ, ಇನ್ನೇನು ಸಿಗ್ತೀನಿ ಅಂತ ಒಬ್ರಿಗೊಬ್ಬರೇ ಹೇಳ್ಕೊತಾ ಇದ್ರು. ಇದಾದ 15-20 ನಿಮಿಷದಲ್ಲೇ ಅಲಾನ್ ಕೂಡ ಕಣ್ಮುಚ್ಚಿದ್ರು. ಇನ್ನು ಸ್ನೇಹಿತರೆ, ಅಮೆರಿಕಾದ ಬ್ಯಾರಿಂಗ್ಟನ್ನಲ್ಲಿ ಇದೇ ರೀತಿ 97 ವರ್ಷದ ವೃದ್ಧ ಅವಳಿ ಸಹೋದರಿಯರು ಚಳಿಯಿಂದ ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ಅತ್ತ ಕೊಲರಾಡೋದ ಡೆನ್ವರ್ನಲ್ಲಿ ಕೂಡ 43 ವರ್ಷದ ಟ್ವಿನ್ಸ್ ಕೆಲವೇ ಗಂಟೆಗಳಲ್ಲಿ ಒಟ್ಟಿಗೆ ಅಸುನೀಗಿದ್ದಾರೆ. ಸೊ ಸ್ನೇಹಿತರೆ, ಇಂಟರ್ನೆಟ್ನಲ್ಲಿ ಅವಳಿಗಳ ನಿಗೂಢ ಸಾವು ಅಂತ ಸರ್ಚ್ ಮಾಡಿದಾಗ ಈ ರೀತಿ 10 ಹಲವು ಪ್ರಕರಣಗಳು ಕಾಣಿಸುತ್ತವೆ. ಇವೆಲ್ಲ ರಿಪೋರ್ಟ್ ಆದಂತಹ ಘಟನೆಗಳು, ರಿಪೋರ್ಟ್ ಆಗದೇ ಇರೋದು ಇನ್ನೂ ಜಾಸ್ತಿ ಇರಬಹುದು. ಆದರೆ ಈ ರೀತಿಯ ಪ್ರಕರಣಗಳು ಸಹಜವಾಗಿ ಒಂದು ರೀತಿಯ ಅಚ್ಚರಿಯನ್ನು ಉಂಟು ಮಾಡುತ್ತವೆ. ಜೊತೆಗೆ ಹುಟ್ಟಿದಂತಹ ಅವಳಿಗಳು ಈ ರೀತಿ ತಮ್ಮ ಸೋದರ ಅಥವಾ ಸೋದರಿ ಸಾವನ್ನಪ್ಪಿದ ತಕ್ಷಣ ಇವರು ಅಸುನೀಗೋದು ಸಾಮಾನ್ಯ ವಿಷಯವಾ, ಅಥವಾ ಇದರಲ್ಲಿ ಕೆಲವರು ಚರ್ಚೆ ಮಾಡೋ ಥರ ಆತ್ಮಗಳ ಕನೆಕ್ಷನ್ ಏನಾದರೂ ಇದೆಯಾ ಅಂತೆಲ್ಲ ಪ್ರತಿ ಸಲ ಇಂತಹ ಘಟನೆಗಳು ಆದಾಗ ಚರ್ಚೆ ನಡೀತಾನೆ ಇರುತ್ತೆ. ಯಾಕೆಂದರೆ ಐಡೆಂಟಿಕಲ್ ಟ್ವಿನ್ಸ್ ಲೈಫ್ ಇಡೀ ತಮ್ಮ ಐಡೆಂಟಿಟಿಯನ್ನು ಶೇರ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಬದುಕಿರ್ತಾರೆ. ಹಾಗಾಗಿ ಒಬ್ಬರು ಮೃತಪಟ್ಟಾಗ ಆಗುವಂತಹ ಸೈಕೊಲಾಜಿಕಲ್ ಎಫೆಕ್ಟ್ನಿಂದ ಕೂಡ ಕೆಲವರಿಗೆ ಹೀಗೆ ಆಗಬಹುದು ಅಂತ ಕೂಡ ವಿಶ್ಲೇಷಣೆಯನ್ನು ನಡೆಸಲಾಗುತ್ತೆ. ಅಥವಾ ಸ್ನೇಹಿತರೆ, ಈ ಥರ ಏನೂ ಇಲ್ಲದೇನೆ ಈ ಸಾವುಗಳು ಕೇವಲ ಕೋ ಇನ್ಸಿಡೆನ್ಸ್ ಕೂಡ ಆಗಿರಬಹುದು. ಯಾಕೆಂದರೆ ಪ್ರತಿ ವರ್ಷ 16 ಲಕ್ಷ ಅವಳಿ ಮಕ್ಕಳು ಹುಟ್ಟುತ್ತಾರೆ. ಹುಟ್ಟೋ ಪ್ರತಿ 42 ಮಕ್ಕಳಲ್ಲಿ ಒಂದು ಮಗು ಅವಳಿಯಾಗಿರುತ್ತೆ. ಸೊ ಹೆಚ್ಚು ಕಡಿಮೆ ಪ್ರಪಂಚದಾದ್ಯಂತ 40-50 ಕೋಟಿ ಅವಳಿಗಳು ಇರಬಹುದು. ಸೊ ಹೀಗಿರುವಾಗ ಈ ರೀತಿ ಒಂದು 50 ಘಟನೆಗಳು ನಡೀತಾ ಇರಬಹುದು, ಅದು ವಿಶಿಷ್ಟ ಅಂತ ಅನಿಸೋದ್ರಿಂದ ಮಾತ್ರ ಹೈಲೈಟ್ ಆಗಿರಬಹುದು. ಈ ಬಗ್ಗೆ ನಿಮಗೇನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಮೇಲೆ ಒತ್ತಿ. ಧನ್ಯವಾದಗಳು.